ಆಮೇಲೆ ಏನಾಯ್ತಂದ್ರೆ ಎಲ್ರೂ ರಿಕ್ಷಾ ಡ್ರೈವರ್ಸ್ ಆಟೋ ರಾಜನೇ ಬೇಕು, ಆಟೋ ರಾಜನೇ ಬೇಕು ಅಂದ್ರು. ಇನ್ನೇನಾಗೋದು, ಆಟೋ ರಾಜ ವಾಸ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್. ನಾನೇನು ಪ್ರೆಸಿಡೆಂಟ್ ಆದ, ನೀನೇನಾಗ್ತೀಯಾ? ಚೇರ್ಮನ್ ಕೂತ್ಕ, ಚೇರ್ಮನ್ ಕೂತ್ಕ. ವೈಟರ್ ಸ್ವಲ್ಪ ಏನ್ ಬನ್ನಿ, ಏನ್ ತಿಂತೀಯ ನನ್ ರಾಣಿ? ಮಸಾಲ ದೋಸೆ, ಸಾದಾ ದೋಸೆ, ಉದ್ದಿನ ವಡೆ, ಪ್ಲೇನ್ ವಡೆ, ಏನ್ ವಡೆ ತಿಂತೀಯ? ಸ್ವೀಟ್ ತಿಂತೀಯ? ನಿನ್ಗೆ ಯಾಕೆ ಸ್ವೀಟ್ ಬೇಕು ಬಿಡು. ಏನು ನನ್ನ ಭವಾನಿ ಆಟೋ ರಿಕ್ಷಾ ಡ್ರೈವರ್ ಜೊತೆ ಸಂಬಂಧ ಮಾಡಿದಾಳ? ಸತ್ಯವಾಲು ಸರ್, ಈಗ ನನ್ನ ಕಣ್ಣಾರ ನೋಡಿದೆ. ವೆರಿ ಬ್ಯಾಡ್. ಇಲ್ಲಿಂಗ್ ಎ ಪರ್ಸನ್ ಅಂಡ್ ಗೋಯಿಂಗ್ ಟು ಪ್ರಿಸನ್, ನೆವರ್ ಸಾಲ್ವ್ಸ್ ಅವರ್ ಪ್ರಾಬ್ಲಮ್ ಮೈ ಸನ್. ಹಾಗಂತ ಅವಳು ಆಟೋ ರಿಕ್ಷಾ ಡ್ರೈವರ್ ನ ಮದುವೆ ಆದ್ರೆ ನನ್ನ ಗತಿ? ನಿಮ್ಮ ಅಗ್ರಿಮೆಂಟ್ ಪ್ರಕಾರ ನಮಗೆ ಬರೋ ಆಸ್ತಿ ಎಲ್ಲ ಆ ಭಿಕಾರಿ ಪಾಲಾಗುತ್ತಲ್ಲ. ಡಾಟ್ ಯು ಆರ್ ರಿಯಲಿ ಮ್ಯಾಡ್. ಅಲ್ಲಿವರೆಗೂ ಈ ನಿಮ್ಮಪ್ಪ ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ಯೇನು? ಆ ವಿಷಯ ನನಗೆ ಬಿಡು. ಅಯೋಗ್ಯ ರಾಜನ ಬುದ್ಧಿ ಕಲಿಸೋಕೆ ಭಾಸ್ಕರ್ರಾವೇ ಸರಿಯಾದ ನಮ್ಗೆ ಆಯುಧ. ಇಂತ ಕೇಸಸ್ ತಕ್ಷಣ ಯೂನಿಯನ್ ರಿಪೋರ್ಟ್ ಮಾಡಬೇಕು. ಸದಾಶಿವ ನಗರಕ್ಕೆ ನಡಿ, ಬನ್ನಿ ಸರ್, ಕೂತ್ಕೊಳ್ಳಿ. ನೋಡಿ ನಾಳೆ ಬಂದ್ಬಿಡಿ ಆಫೀಸಿಗೆ. ಯಾಕೆ ಗಾಡಿ ಪಿಕಪ್ ಇಲ್ವಾ? ಸ್ವಲ್ಪ ಬೇಗ ಹೋಗಪ್ಪ, ಅಡುಗೆವನು ತರಕಾರಿಗೋಸ್ಕರ ಕಾಯ್ತಿರ್ತಾನೆ. ಸ್ವಾಮಿ, 4 ರೂಪಾಯಿ 20 ಪೈಸ ಆಯ್ತು. ಒಳಗಡೆ ಕೊಡ್ತೀನಿ ಬಾರಪ್ಪ. ಬೇಡ ಬೇಡ, ಇಲ್ಲೇ ತಗೊಂಬನ್ನಿ. ಸಂಕೋಚ ಪಡಬೇಡ, ಬಾರಯ್ಯ ಬಾರಯ್ಯ. ಅಯ್ಯ ಬಾರಯ್ಯ, ನೀನೇ. ಓ ಆಟೋ ರಾಜ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್, ಈ ಸಂಕೋಚನ ನಂಗೆ ಹಿಡ್ಸಲ್ಲ, ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋಬೇಕು. ಇರ್ಲಿ ಬಿಡಿ. ನೋಡಿ ಮಿಸ್ಟರ್ ರಾಜ, ಕೇವಲ ಒಬ್ಬ ಆಟೋ ರಿಕ್ಷಾ ಡ್ರೈವರ್ ನನ್ನಂತ ಅವನ ಮುಂದೆ ಸರಿ ಸಮಾನವಾಗಿ ಹ್ಯಾಕ್ ಕೂತ್ಕೊಳ್ಳೋದು ಅಂತ ಅನುಮಾನ ಬೇಡ. ಆ ಭೇದನೇ ನನ್ನಲ್ಲಿಲ್ಲ. ನೀವು ಮನುಷ್ಯರೇ, ನಾನು ಮನುಷ್ಯ. ಹಣ ಇದ್ದ ಕ್ಷಣಕ್ಕೆ ತಲೆಯಲ್ಲಿ ಕೋಡಿರುತ್ತ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಾದ್ರೂ ಡ್ರಿಂಕ್ಸ್ ತಗೋಬೋದಲ್ಲ? ವಿಸ್ಕಿ, ರಮ್ಮು, ಬ್ರ್ಯಾಂಡಿ, ಶ್ಯಾಂಪೂ, ವೈನ್? ಬೇಡ, ಆ ಅಭ್ಯಾಸ ನನಗಿಲ್ಲ. ಅಲ್ಲ, ಮಧ್ಯಾಹ್ನ ಬಿಸಿಲು ಹೊತ್ತು ಸ್ವಲ್ಪ ಜಿನ್ ತಗೊಂಡಿದ್ರೆ ಕೂಲ್ ಆಗಿರ್ತೀವಿ. ಥ್ಯಾಂಕ್ ಯು. ಹಾರ್ಲಿಕ್ಸ್ ತಗೋಬೋದಲ್ಲ? ಮಹಾಲಿಂಗ ಹೋಗ್ಬಿಟ್ಟು ಹಾರ್ಲಿಕ್ಸ್ ತಗೊಂಬ. ನೋಡಿ ಮಿಸ್ಟರ್ ರಾಜ, ಅವತ್ತು ನಮ್ಮ ಭವಾನಿ ಬರ್ತ್ಡೇ ದಿವಸ ತಿಳಿದೆ ನಿಮ್ಮನ್ನ ಅಪಹಾಸ್ಯ ಮಾಡಿದೆ, ದಯವಿಟ್ಟು ಅದನ್ನ ಮರ್ತ್ಬಿಡಿ. ಬೈದವೇ, ನೀವು ಬಂದಾಗ ಹೊರಗಡೆ ನಿಂತಿತ್ತಲ್ಲ ಇಂಪಾಲ ಕಾರ್ ನೋಡಿದ್ರ? ಹೌದು. ಅದ್ರ ಬೆಲೆ ಎಷ್ಟು ಗೊತ್ತಾ? ಗೊತ್ತಿಲ್ವಲ್ಲ. 1,20,000. 1,20,000. ಲಾಸ್ಟ್ ಮಂತ್ ಅದನ್ನ ಕೊಂಡ್ಕೊಂಡು ನಮ್ ಭವಾನಿಗೆ ಪ್ರೆಸೆಂಟ್ ಮಾಡಿದೆ. ಜಸ್ಟ್ ಅವಳು ಸುತ್ತಾಟಿಕೆ ಅಷ್ಟೇ. ಬನ್ನಿ, ನನ್ನ ಬಗ್ಲೆ ಪೂರಾ ತೋರಿಸ್ತೀನಿ. ಅದೆಲ್ಲ ಯಾಕೆ ತಿಳ್ಕೊಬೇಕು ಮಿಸ್ಟರ್ ರಾಜ? ನೀವು ದಿವ್ಸ ದಿವ್ಸಕ್ಕೆ ನನಗೆ ತುಂಬಾ ಹತ್ತಿರವಾಗ್ತಿರೋರು. ನನ್ನ ವಿಷಯ ಪೂರ ತಿಳ್ಕೊಬೇಡವಾ? ಕಮಾನ್ ಕಮಾನ್ ಕಮಾನ್. ನೋಡಿದ್ರ, ಭವಾನಿ ಮದ್ವೆಲಿ ಅಳಿಯನ್ ಕೊಡೋಕೆ ವರೋಪಚಾರದ ಬಾತು ಸ್ವಲ್ಪನೇ ಇಲ್ಲಿರೋದು, ಮಿಕ್ಕಿದೆಲ್ಲ ಬ್ಯಾಂಕ್ ಲಾಕರ್ ನಲ್ಲಿದೆ. ಖರ್ಚಿಗೆ ಅಂತ ಸ್ವಲ್ಪ ಕ್ಯಾಶ್ ಇಟ್ಟಿದ್ದೀನಿ ಅಷ್ಟೇ. ಇದಲ್ದೆ ನಂಜನಗೂಡಿನಲ್ಲಿ ತೆಂಗಿನ ತೋಟ, ಶ್ರೀರಂಗಪಟ್ಟಣದಲ್ಲಿ 500 ಎಕರೆ ಗದ್ದೆ, ಮೈಸೂರಿನಲ್ಲಿ ಸಿನಿಮಾ ಥಿಯೇಟರ್, ಕೊಡಗಿನಲ್ಲಿ ಕಾಫಿ ಎಸ್ಟೇಟ್. ಯಾಕ್ ರಾಜ ಸುಮ್ನೆ ಹಾಗೆ ನಿಂತ್ಕೊಂಡ್ಬಿಟ್ರಿ? ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದಿದ್ರೆ ಇದೆಲ್ಲ ಹೇಗ್ ಬಂತು ಅಂತ ಕೇಳ್ತಿದ್ದೆ. ಮಾತ್ನಲ್ಲಿ ತುಂಬಾ ಜಾಣರು ನೀವು. ಬೈ ದ ವೇ ಮಿಸ್ಟರ್ ರಾಜ, ನಾನು ಮನಸ್ಸು ಮಾಡಿದ್ರೆ ಎಷ್ಟು ಆಟೋ ರಿಕ್ಷಾಗಳು ಕೊಂಡ್ಕೋಬಹುದು? ಬೆಂಗಳೂರಿನಲ್ಲಿರೋ ರಿಕ್ಷಾಗಳನ್ನೆಲ್ಲ ಕೊಂಡ್ಕೋಬಹುದು ಅಂತ ಕಾಣುತ್ತೆ. ಏನ್ ರಾಜ, ಬೆಂಗಳೂರಿನಲ್ಲಿರೋ ಆಟೋ ರಿಕ್ಷಾಗಳನ್ನೆಲ್ಲ ಕೊಂಡ್ಕೊಳ್ಳೋ ಯೋಗ್ಯತೆ ಇರೋ ಈ ಭಾಸ್ಕರ ಅವರ ಮಗಳನ್ನ ಒಬ್ಬ ಸಾಧಾರಣ ಆಟೋ ರಿಕ್ಷಾ ಡ್ರೈವರ್ ಮದುವೆ ಆಗ್ಬೇಕು ಅಂದ್ರೆ ಅದು ನ್ಯಾಯನ? ಸಾಧ್ಯನ? ಸಂಬಂಧಕ್ಕೆ ಮನಸ್ ಮುಖ್ಯ, ಆಸ್ತಿ ಅಲ್ಲ. ಮನಸ್ ಮುಖ್ಯ ಆದ್ಮೇಲೆ ನಿನ್ ಯೋಗ್ಯತೆ ತಕ್ಕಾಗಿರೋ ಬೇಕಾರಿನ ಮದುವೆ ಆಗ್ಬೇಕು? ನನ್ನ ಮಗಳ ಮನಸ್ಸು ಕೆಡಿಸಿ ನನ್ನ ಆಸ್ತಿ ಹುಡ್ಕೊಳ್ಳ ಸಂಚು ಮಾಡ್ತೀಯ? ಭಾಸ್ಕರ, ನನ್ನ ಹಾಗೆ ಬಡ ಹುಡುಗಿ ಅಂತ ಅಂದ್ಕೊಂಡು ನಿಮ್ ಮಗಳನ್ನ ನಾನು ಪ್ರೀತಿಸಿದ್ದೆ. ಆದ್ರೆ ಅವ್ರು ಶ್ರೀಮಂತರು ಅಂತ ಗೊತ್ತಾದಿದ್ದು ಅವ್ರ ಬರ್ಡೇ ದಿನಾನೇ. ನಿಜ ಗೊತ್ತಾಯ್ತಲ್ಲ,
ಇನ್ಯಾಕ ಅವಳಿಂದ ತಿರುಗ್ತಿದ್ಯಾ? ಪ್ರೀತಿಸಿದ ಹುಡುಗಿಯನ್ನು ಮರೆಯೋದು ಅಷ್ಟು ಸುಲಭ ಅಲ್ಲ ಮಿಸ್ಟರ್ ಭಾಸ್ಕರ. ಈಗ ಅವಳನ್ನು ಮರಿತ್ಯಾ? ಮರೆಯಕ್ಕೆ ಪ್ರಯತ್ನ ಮಾಡಬಹುದು ಅಂತ ಕಾಣುತ್ತೆ. ಈಗ ಪ್ರಯತ್ನ ಮಾಡಬಹುದು. ಈಗ ಕಂಠ ಪ್ರಯತ್ನಿಸ್ತೇನೆ. ಈಗ ಮರಿತೇನೆ, ಮರ್ತೇ ಬಿಡ್ತೇನೆ. ನನಗ್ ಗೊತ್ತು, ನಿನ್ನಂತ ಭಿಕಾರಿಗಳು ದೊಡ್ಡ ಮನುಷ್ಯನ ಮನೆ ಹೆಣ್ಮಕ್ಕಳನ್ನ ಹಣಕ್ಕೋಸ್ಕರನೇ ಬಲೆಗೆ ಹಾಕೊಳ್ಳೋದು ಅಂತ. ರೈಟ್ ಯಾರ್, ನನಗೂ ಈಗ ಗೊತ್ತಾಯ್ತು ನನ್ ಪ್ರೀತಿ ಬೆಲೆ ಎಷ್ಟು ದೊಡ್ಡದು ಅಂತ. ಬರ್ತೀನಿ. ಬರ್ಕೊಡ್ದು, ಇನ್ನೀ ದಿನದಲ್ಲಿ ನನಗೆ ನಿನ್ ಮುಖ ತೋರಿಸ್ಕೊಡ್ದು. ಥ್ಯಾಂಕ್ ಯು ವೆರಿ ಮಚ್. ನಿಂತ್ಕೋ. ಭವಾನಿ, ನೀನು ನೋಡಕ್ ಬಂದ್ರೆ ಏನ್ ಹೇಳ್ತೀಯ? ಇನ್ನೇನ್ ಹೇಳೋದು, ನಮ್ಮಿಬ್ರು ಪ್ರೀತಿನ ಹಣಕ್ಕೋಸ್ಕರ ಮಾರ್ಬಿಟ್ಟೆ ಅಂತ ಹೇಳ್ತೀನಿ. ಬರ್ತೀನಿ ಸರ್.